ಹಲೋ ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಲೆಸ್ಲಿಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಬಾಯಿ ಚಪ್ಪರಿಸುವಂಥ ಸಖತ್ತಾಗಿರುವ ಮಟನ್ ಕಬಾಬ್ನ ತೋರಿಸ್ತಾ ಇದ್ದೀನಿ. ಈ ಮಟನ್ ಕಬಾಬ್ ತಿಂತಾ ಇದ್ರೆ ಮತ್ತೆ ಮತ್ತೆ ತಿಂತಾ ಇರಬೇಕು ಅಂತ ಅನಿಸುತ್ತೆ. ಮಟನ್ ತಿಂದೇ ಇರೋರು ಈ ಕಬಾಬ್ ಏನಾದರೂ ತಿಂದ್ಬಿಟ್ರೆ ಮತ್ತೆ ಅವ್ರ ಮಟನ್ನು ತಿಂತಾನೆ ಇರ್ತಾರೆ. ಅಷ್ಟು ಟೇಸ್ಟಾಗಿದೆ ಈ ಮಟನ್ ಕಬಾಬ್. ಸೊ ಹಾಗಾಗಿ ಈ ಮಟನ್ ಕಬಾಬಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ತೋರಿಸ್ಕೊಡ್ತೀನಿ, ಬನ್ನಿ. 1/4 kg ಬೋನ್ಲೆಸ್ ಮಟನ್, 1 pack ಕಿಂಗ್ ಸ್ಪೈಸಿ ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ, 3-4 tablespoons ಕಾರ್ನ್ಫ್ಲೋರ್, 1 tablespoon ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಚಮಚದಷ್ಟು ಅರಿಶಿನ ಪುಡಿ, 2 tablespoons ಲಿಂಬೆಹಣ್ಣಿನ ರಸ, 1 tablespoon ಅಚ್ಕಾರದ ಪುಡಿ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಕಬಾಬ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ. ಇದಕ್ಕೆ 1/4 kg ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ಮಟನ್ನ ನಾನಿಲ್ಲಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ 1 tablespoon ಅಚ್ಕಾರದ ಪುಡಿನ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ, ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಕಬಾಬ್ ಮಸಾಲದಲ್ಲಿ ಉಪ್ಪು ಇರುತ್ತೆ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಈಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಎಳೆ ಮಟನ್ನು, ಸೊ ಅದಕ್ಕೆ ನಾನಿಲ್ಲಿ 3 whistles ಅಷ್ಟೇ ತೊಗೊಳ್ತಾ ಇದ್ದೀನಿ. ಮಟನ್ನು 1/4 ಭಾಗ ಬೆಂದರೆ ಸಾಕು, ಫುಲ್ ಬೇಯಿಸೋಕೆ ಹೋಗ್ಬೇಡಿ, ಯಾಕಂದರೆ ನಾವು ಕಬಾಬ್ ಮಾಡಬೇಕಾದ್ರೆ ಮತ್ತೆ ಬೇಯುತ್ತೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ಕಬಾಬ್ ಮಸಾಲ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 1 packet ಕಿಂಗ್ ಸ್ಪೈಸಿ ಕಬಾಬ್ ಮಸಾಲನ ತೊಗೊಂಡಿದ್ದೀನಿ. ಇದು ತುಂಬ ಖಾರವಾಗಿರುತ್ತೆ, ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ. ನೀವು ಬೇರೆ ಕಬಾಬ್ ಪೌಡರ್ ಯೂಸ್ ಮಾಡೋದಾದರೆ ಚಿಲ್ಲಿ ಪೌಡರ್ನ ಯೂಸ್ ಮಾಡಿ. 3-4 tablespoons ನಾನಿಲ್ಲಿ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಈಗ 1/4 ಚಮಚದಷ್ಟು ನಾನು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1/4 teaspoon ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1/4 cup ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. 2 tablespoons ಲಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಒಮ್ಮೆ ಕಲಸ್ಕೊಳ್ಳೋಣ. ಎಲ್ಲೂ ಗಂಟಾಗಬಾರ್ದು, ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೊಸರು ಹಾಕಿರೋದ್ರಿಂದ ನೀರು ಹಾಕೋದೇನೋ ಅವಶ್ಯಕತೆ ಇಲ್ಲ, ಮೊಸರಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀರು ಹಾಕಿದರೂ ತುಂಬ ತೆಳು ಆಗುತ್ತೆ, ಆಗ ಮಟನಿಗೆ ಮಸಾಲ ತಾಗೋದಿಲ್ಲ. ಸೊ ಹಾಗಾಗಿ ಮೊಸರಲ್ಲೇ ಕಲಸ್ಕೊಳ್ಬೇಕು ಮಸಾಲ. ನೋಡಿ, ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲ ಮಸಾಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು 1/4 ಬೆಂದಂತಹ ಮಟನನ್ನು ಈ ಮಸಾಲಗೆ ಹಾಕ್ಕೊಳ್ಳೋಣ. ಮಟನಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು, ಅದು ಕಂಪ್ಲೀಟ್ ಡ್ರೈ ಆಗಿರಬೇಕು, ಆಗ ಮಾತ್ರ ಮಸಾಲ ಚೆನ್ನಾಗಿ ಕೋಟ್ ಆಗುತ್ತೆ. ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆನೂ ಮಸಾಲ ತಾಕಬೇಕು ಮಟನಿಗೆ. ಮಸಾಲದಲ್ಲಿ ಮಟನ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೆಕ್ಸ್ಟ್ ನಾವು ಇದನ್ನು 1/2 ಗಂಟೆಯಷ್ಟು ಮ್ಯಾರಿನೇಟ್ ಮಾಡಿಡೋಣ. ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ, ಯಾಕಂದರೆ ಮಸಾಲ ಮಟನಿಗೆ ಚೆನ್ನಾಗಿ ತಾಗುತ್ತೆ ಅಂತೇಳಿ. 1/2 ಗಂಟೆಯೇ ಮ್ಯಾರಿನೇಟ್ ಮಾಡಿಟ್ಟಂಥ ಮಟನ್ ಈಗ ಫ್ರೈ ಮಾಡಲಿಕ್ಕೆ ರೆಡಿಯಾಗಿದೆ. ಫ್ರೈ ಮಾಡಲಿಕ್ಕೂ ಮುಂಚೆ ನಾನು ಇನ್ನೊಮ್ಮೆ ಕಲಸ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿ ಇದೆ. ನೆಕ್ಸ್ಟ್ ನಾವಿಲ್ಲಿ ಒಂದು ಕಡಾಯಿನ ತೊಗೊಂಡು ನಾನು ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಹಾಕಿಬಿಟ್ಟು. ಎಣ್ಣೆ ಬಿಸಿಯಾಗಿದೆ, ಸೊ ನಾನೀಗ ಮಟನನ್ನು ಬಿಡ್ತಾ ಇದ್ದೀನಿ ಎಣ್ಣೆಯಲ್ಲಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತೇಳಿ. ಈಗ ಕಬಾಬ್ನ ಟರ್ನ್ ಮಾಡ್ಕೊಳ್ಬೇಕು ಚೆನ್ನಾಗಿ, ಎಲ್ಲ ಕಡೆ ಬೇಯಬೇಕಲ್ವಾ, ಹಾಗಾಗಿ ನಾವು ಇದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ. ಕಬಾಬ್ ಫ್ರೈ ಆಗ್ತಾ ಇರಬೇಕಾದ್ರೆ 2 esalu ಕರಿಬೇವನ ಹಾಕಿ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಕಲರ್ಫುಲ್ ಆದಂಥ ಮಟನ್ ಕಬಾಬ್ ರೆಡಿ ಆಗ್ತಾ ಇದೆ.
ಮಟನ್ ಕಬಾಬ್ ರೆಡಿಯಾಗಿದೆ. ಈಗ ನಾನಿದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂಥ ಮಟನ್ ಕಬಾಬ್ ರೆಡಿಯಾಗಿದೆ. ಮಾಡಲಿಕ್ಕೆ ತುಂಬಾ ಈಸಿ, ನೋಡಿದ್ದೀರ ವಿಡಿಯೋನ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಾಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.